अद्याको खासगी शालेगळ शुल्क विचार बगेहरियो हागे कानिस्ता इल्ल सरकारवेनो शुल्क कडित आदेश होरडिसिदे इत्त खासगी शालेयवरु आदेश सरियागिल्ल अंतिद्रे अत्त पोषकरु आदेश पालने आगतिल्ल अंत दूरन्न कोट्टिद्रु इदक्के संबंधित इंटरेस्टिंग रिपोर्ट इदे हाव अ लुक खासगी शालेगळ शुल्क विचारक्के इन्नु ब्रेक बिद्दिल्ल सरकार आदेश खासगी शाले फीस कटे हेरती है जो आदेश पुनर्परिशील आग्रह मध्य आदेश वे सरकार समिति आदेश उल्लंघे समितिया गमन के तनि एंब सूचने हीगी सामू पोषक तम खासगी शाले विरुद्ध दूर अचारण शिक्षण इलाके आरंभ नगर उत्तर वय ना के संबंधित दूर विचारण एसएसएलसी बोर्ड नड़ीतु बेंगलूरु उत्तर वलय के संबंधित हनोंदु शालेगळ मेले 91 दूरुगळु बंदिद्वु हागागि आ शालेगळ आडळित मंडळियवर हागू पोषकरिगे विचारणेगे हाजरागुवंते सूचने नीडलागित्तु आदरे बेळगे 10:30 क्के आरंभवागबेकिद्द सभे 12 गंटेयादरू आरंभवागलिल्ल पोषकरिगे कुळितुकोळ्ळलु बोर्ड व्यवस्थे कूड माडिरलिल्ल हीगागि स्वल्प समय गोंदलद वातावरण कूड एर्पट्टित्तु बळिक एसएसएलसी बोर्ड निर्देशकि वि सुमंगल सभे नडेसिदरु ಸಭೆಯಲ್ಲಿ ಕೆಲವೇ ಕೆಲವು ಆಡಳಿತ ಮಂಡಳಿಯವರು ಮಾತ್ರ ಭಾಗವಹಿಸಿದ್ದು ವಿಚಾರಣೆ ಅಪೂರ್ಣವಾಯಿತು ಒಂದು ವಾರದಲ್ಲಿ ಮತ್ತೆ ವಿಚಾರಣೆ ನಡೆಸುವುದಾಗಿ ನಿರ್ದೇಶಕರು ಹೇಳಿದ್ದು ಪೋಷಕರ ಅಸಮಾಧಾನಕ್ಕೆ ಕಾರಣವಾಗಿದೆ ನಮ್ಮ ಆಫೀಸ್ಗಳಿಗೆ ರಜೆ ಹಾಕಿ ಬಂದುಬಿಟ್ಟು ಈ ಒಂದು ಫೈಟ್ ಅನ್ನು ಮುಂದುವರಿಸಿದ್ದೇವೆ ಆದರೆ ಖಾಸಗಿ ಶಾಲೆಗಳು ತಮ್ಮ ಅನುಪಸ್ಥಿತಿಯನ್ನು ತೋರಿಸುವ ಮುಖೇನ ನಾವು ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿಯಲ್ಲಿ ಹೆದರಿಕೊಳ್ಳಲ್ಲ ಅಥವಾ ಯಾವುದೇ ಸರ್ಕ್ಯುಲರ್ ಬಂದರೂ ಸಹ ನಮ್ಮ ದಂಧೆ ಮಾಡುವ ರೀತಿಯಲ್ಲಿ ಯಾವುದೇ ಬದಲಾವಣೆ ಮಾಡೋದಿಲ್ಲ ಅನ್ನುವಂತ ಒಂದು ಅಟಿಟ್ಯೂಡ್ ಅನ್ನು ತೋರಿಸ್ತಿದ್ದಾರೆ ಖಂಡಿತವಾಗ್ಲೂ ಇದು ತಪ್ಪು ಮತ್ತು ಎರಡನೇದಾಗಿ ಕಮಿಟಿಗೆ ನಾವು ಬಂದಾಗಲೂ ಸಹ ಇಲ್ಲಿ ಸಾಕಷ್ಟು ಸಮಯ ವೇಟ್ ಮಾಡಬೇಕಾಗುತ್ತದೆ ಸರಿಯಾಗಿ ನಮಗೆ ನಿರ್ಧಾರಗಳು ಸಿಗ್ತಾ ಇಲ್ಲ ಮತ್ತೆ ಯಾವಾಗ ಖಾಸಗಿ ಶಾಲೆಗಳು ಬರೋದಿಲ್ಲ ಅನ್ನೆಸೆಸರಿಯಾಗಿ ಪುನಃ ಪುನಃ ಹಿಯರಿಂಗ್ ಕರೆಯೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ದಯವಿಟ್ಟು ಆದಷ್ಟು ಬೇಗನೆ ಈ ಕಮಿಟಿ ಒಂದು ನಿರ್ಧಾರವನ್ನ ಪೋಷಕರ ಪರವಾಗಿ ಕೊಡುವಂತೆ ರಾಜ್ಯ ಸರ್ಕಾರ ಇವರ ಮೇಲೆ ಒತ್ತಡ ಹೇರಬೇಕು ಬಹುತೇಕ ಖಾಸಗಿ ಶಾಲೆಗಳು ವಿಚಾರಣೆಗೆ ಗೈರಾದ ಹಿನ್ನೆಲೆ ಎಸ್ಎಸ್ಎಲ್ಸಿ ಬೋರ್ಡ್ ನಿರ್ದೇಶಕಿ ವಿ ಸುಮಂಗಲ ಅವರನ್ನು ಪ್ರಶ್ನಿಸಿದ್ರೆ ಕಚೇರಿಯ ಒಳಭಾಗಕ್ಕೆ ಮಾಧ್ಯಮದವರಿಗೆ ಪ್ರವೇಶ ನಿರ್ಬಂಧಿಸಲಾಗಿತ್ತು ಜೊತೆಗೆ ಪ್ರತಿಕ್ರಿಯಿಸಲು ನಿರಾಕರಿಸಿದ್ರು ಇನ್ನೇನು 3 ತಿಂಗಳಿಗೆ ಪ್ರಸ್ತುತ ಶೈಕ್ಷಣಿಕ ವರ್ಷ ಮುಗಿಯುತ್ತೆ ಒಂದ ಕಡೆ ಖಾಸಗಿ ಶಾಲೆಯವರು ಆದೇಶ ಪುನರ್ಪರಿಶೀಲಿಸಿ ಅಂತಿದ್ರೆ ಯಥಾವತ್ತಾಗಿ ಜಾರಿಗೆ ತನ್ನಿ ಅಂತ ಪೋಷಕರು ಹೇಳ್ತಿದ್ದಾರೆ ಅದೆಲ್ಲದರ ಮಧ್ಯೆ ಸಚಿವರು ಶುಲ್ಕ ವಿಚಾರವಾಗಿ ಮತ್ತೆ ಸಭೆ ಮಾಡುವುದಾಗಿ ಹೇಳ್ತಿದ್ದಾರೆ ಕೆಲ ಸಮಸ್ಯೆಗಳ ಕುರಿತು ಪೋಷಕರು ಬೋರ್ಡ್ ನಿರ್ದೇಶಕರ ಮೊರೆ ಹೋದ್ರೆ ಅದು ನಮಗೆ ಸಂಬಂಧಿಸಿಲ್ಲ ಅಂತಾರೆ ಅದೇನೇ ಆಗಲಿ ನೋಟಿಸ್ ಕೊಟ್ಟರು ವಿಚಾರಣೆಗೆ ಹಾಜರಾಗದೆ ಖಾಸಗಿ ಶಾಲೆಗಳು ಸೆಡ್ ಹೊಡೆದಿರೋದು ವಿಪರ್ಯಾಸವೇ ಸರಿ ಸರ್ಕಾರ ಶೇಕಡಾ 30ರಷ್ಟು ಶುಲ್ಕ ಕಡಿತ ಮಾಡಿದ್ರು ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅಧಿಕ ಶುಲ್ಕವನ್ನ ಪಡಿತಾ ಇದೆ ಇದಕ್ಕೆ ಸಂಬಂಧಿಸಿದಂತ ನಡೆದ ಸಭೆಯಲ್ಲಿ ಇವತ್ತು ಪೋಷಕರು ಹಾಜರಾದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಗೈರಾದ್ರು ಹೀಗಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ನೋಟಿಸ್ ನೀಡೋ ಮೂಲಕ ಮುಂದೆ ಯಾವ ರೀತಿಯಾದಂತ ಕ್ರಮಗಳನ್ನು ಕೈಗೊಳ್ಳುತ್ತೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ ಕ್ಯಾಮೆರಾ ಪರ್ಸನ್ ರವಿ ಜೊತೆ ಸ್ವಾತಿ ಪುಲಗಂಟಿ ಪವರ್ ಟಿವಿ ಬೆಂಗಳೂರು